ಕನ್ನಡ ಚಿತ್ರರಂಗಕ್ಕೆ ಅದ್ಯಾವ ಶಾಪವೂ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಚಾಪು ಮೂಡಿಸಿದ ಕೆಲ ನಟನಟಿಯರು 35 ವಯಸ್ಸಿನೊಳಗೆ ಇಹಲೋಕ ತ್ಯಜಿಸಿರುವುದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಶಂಕರ್ನಾಗ್, ಸುನೀಲ್, ಸೌಂದರ್ಯ, ಕಲ್ಪನಾ ಇವರೆಲ್ಲ ಕಡಿಮೆ ಅವಧಿಯಲ್ಲಿ ತಮ್ಮ ಪ್ರತಿಭೆ ಮೂಲಕ ಜನಮಾನಸದಲ್ಲಿ ನೆಲೆಯಾಗಿದ್ದವರು. ಅತಿ ವೇಗವಾಗಿ ಜನರನ್ನ ಇವರು ಬಿಟ್ಟು ಭಾರತ ಲೋಕಕ್ಕೆ ಹೋಗಿದ್ದಾರೆ. ಆದರೆ ಇಂತಹವರನ್ನ ಇಂದಿಗೂ ಕರುನಾಡು ಮರೆತಿಲ್ಲ. ಅವರನ್ನ ಒಂದಲ್ಲೊಂದು ವಿಚಾರಗಳಲ್ಲಿ ಸಿನಿ ರಸಿಕರು ನೆನಪು ಮಾಡಿಕೊಳ್ಳುತ್ತಾರೆ. ಹೀಗೆ 35 ವರ್ಷದೊಳಗೆ ಸಾವನ್ನಪ್ಪಿದ ನಟಿಯರ ಪೈಕಿ ನಟಿ ಮಂಜುಳಾ ಕೂಡ ಒಬ್ಬರು. ಹೌದು, 1970 ಮತ್ತು 80ರ ದಶಕದಲ್ಲಿ ಕನ್ನಡ ಚಿತ್ರರಂಗವನ್ನ ಆಳಿದ ದುಂಡು ಮೊಗದ ನಟಿ ಮಂಜುಳಾ. ಅವರ ಹೆಸರು ಕೇಳಿದ್ರೆ ಸಾಕು, ಅವರ ದುಂಡಗಿನ ಮುಖ, ನಗು, ಅವರ ನಟನೆ ಹಾಗೆ ಕಣ್ಣೆದುರಿಗೆ ಬರುತ್ತದೆ. ಅವರ ಸೌಂದರ್ಯ, ಅಭಿನಯ, ಅವರ ಮನಮೋಹಕತೆ ಅಂದಿನ ಯುವಕರಿಗೆ ಹುಚ್ಚು ಹಿಡಿಸಿತ್ತು. ಕನ್ನಡ ಚಿತ್ರರಂಗದಲ್ಲಿ ಅನಭಿಷಕ್ತ ರಾಣಿಯಾಗಿ ಮೆರೆದು ಯಶಸ್ಸಿನ ಉತ್ತುಂಗದಲ್ಲಿದ್ದ ನಟಿ ಸಾಯಲು ಏನು ಕಾರಣ? ಈ ಮಹಾನ್ ಕಲಾವಿದೆ 32 ವರ್ಷದಲ್ಲಿ ಸತ್ತಿದ್ದು ಹೇಗೆ? ಅವರ ಸಾವು ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕ ಸಾವೋ ಎನ್ನುವ ವಾದ ಈಗಲೂ ಇದೆ. ಇದರ ಸತ್ಯಾಸತ್ಯತೆಯನ್ನ ಕ್ರೈಮ್ ಫೈಲ್ಸ್ ಕನ್ನಡ ತೆರೆದಿಡುತ್ತಿದೆ. ಕನ್ನಡದ ಮಹಾನ್ ಕಲಾವಿದೆ ಮಂಜುಳಾ ಸಾವಿನ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಆಕೆಯ ಬಾಲ್ಯ ಹಾಗೂ ಸಿನಿಮಾದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಮಂಜುಳಾ ಜನಿಸಿದ್ದು 1954ರಲ್ಲಿ ತುಮಕೂರಿನ ಹೊನ್ನೆಹಳ್ಳಿಯಲ್ಲಿ. ತಂದೆ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ. ಬಾಲ್ಯದಲ್ಲೇ ನೃತ್ಯ ಇನ್ನಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದ ಕಲಾವಿದೆ ಮಂಜುಳಾ. ಹೀಗೆ ಇವರ ನೃತ್ಯದಿಂದ 11 ವರ್ಷಕ್ಕೆ ಸಿನಿಮಾದಲ್ಲಿ ನಟಿಸಲು ಅವಕಾಶ ಸಿಕ್ಕಿತು. ಮನೆ ಕಟ್ಟಿ ನೋಡು ಎಂಬ ಸಿನಿಮಾದಲ್ಲಿ ಬಾಲನಟಿಯಾಗಿ ಮಂಜುಳಾ ಬಣ್ಣ ಹಚ್ಚುತ್ತಾರೆ. ಈ ಸಿನಿಮಾದಲ್ಲಿ ಮಂಜುಳಾಗೆ ಸಣ್ಣ ಮಟ್ಟದ ಹೆಸರು ಕೂಡ ಬರುತ್ತದೆ. ಆದರೆ ಇದು ಸ್ಯಾಂಡಲ್ವುಡ್ ಸಿನಿಮಾಗೆ ಎಂಟ್ರಿ ಕೊಡಲು ಮಹಾದ್ವಾರವೇ ತೆರೆದಂತೆ ಆಗುತ್ತದೆ. ನಂತರ ಮಂಜುಳಾ ಹಲವು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸುತ್ತಾಳೆ. 18ನೇ ವರ್ಷಕ್ಕೆ ಮಂಜುಳಾಗೆ ಯಾರು ಸಾಕ್ಷಿ ಎಂಬ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಲು ಅವಕಾಶ ದೊರಕುತ್ತದೆ. ಆದರೆ ಸಿನಿಮಾ ಅಷ್ಟೊಂದು ಹಿಟ್ ಆಗೋದಿಲ್ಲ. ಆದರೂ ಈ ಸಿನಿಮಾದಿಂದ ಮಂಜುಳಾಗೆ ಹಲವು ಆಫರ್ಗಳು ದೊರಕುತ್ತದೆ. 2ನೇ ಸಿನಿಮಾ ಅಂದಿನ ಮೇರು ನಟ ರಾಜ್ಕುಮಾರ್ ಅವರೊಂದಿಗೆ ನಟಿಸಲು ಅವಕಾಶ ದೊರಕುತ್ತದೆ. ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ 2 ಕನಸುಗಳು ಎಂಬ ಸಿನಿಮಾದ ನಟನೆಗೆ ಮಂಜುಳಾ ಅವರಿಗೆ ಭಾರೀ ಪ್ರಶಂಸೆ ದೊರಕುತ್ತದೆ. ಇಲ್ಲಿಂದ ಮಂಜುಳಾ ಸಿನಿಮಾ ಕ್ಷೇತ್ರದಲ್ಲಿ ಮತ್ತೆ ಹಿಂದಿರುಗಿ ನೋಡೋದೇ ಇಲ್ಲ. ನಂತರ ಸಂಪತ್ತಿಗೆ ಸವಾಲ್, ಮೂಗನ ಸೇಡು, ಗುರು ಶಿಷ್ಯರು ಹೀಗೆ ಹಲವು ಹಿಟ್ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿ ಅದರ ಮೂಲಕ ಮಹಾನ್ ಕಲಾವಿದೆ ಎಂದು ಹೆಸರುವಾಸಿಯಾಗುತ್ತಾರೆ. ಶಂಕರ್ನಾಗ್, ವಿಷ್ಣುವರ್ಧನ್, ರಾಜ್ಕುಮಾರ್, ಶ್ರೀನಾಥ್ನಂತಹ ಪ್ರಮುಖ ನಟರೊಂದಿಗೆ ಪರದೆಯನ್ನು ಹಂಚಿಕೊಂಡಿದ್ರು ಮಂಜುಳಾ. ಅಂದು ಮಂಜುಳಾ ಕನ್ನಡ ನಟಿಯರ ಪೈಕಿ 1 ಸ್ಥಾನದಲ್ಲಿದ್ರು. ಅವರ ನಟನೆಗೆ ಉತ್ತಮ ಸಂಭಾವನೆ ಕೂಡ ದೊರಕುತ್ತಿತ್ತು. ಯಾವುದೇ ರೋಲ್ ಕೊಟ್ಟರು ಅತ್ಯಂತ ಚಾಕಚಕ್ಯತೆಯಿಂದ ನಟಿ ಮಂಜುಳಾ ಮಾಡುತ್ತಿದ್ರು ಅಂದ್ರೂ ತಪ್ಪಾಗಲ್ಲ. ಹುಡುಗರ ಪಾಲಿನ ಮಂಜು ಆಗಿ ಮಹಿಳೆಯರ ಪ್ರೀತಿಯ ಮಂಜುಳಾ ಆಗಿ ಸಾಕಷ್ಟು ಹೆಸರು ಮಾಡಿಕೊಂಡಿದ್ರು ಮಂಜುಳಾ. ಸಿನಿಮಾ ಅಂದ್ರೆ ಹಾಗೆ ಅಲ್ವಾ, ಯಶಸ್ಸು ಸಿಕ್ಕರೆ ನಿರಂತರವಾಗಿರುತ್ತೆ, ಅದೇ ಒಂದು ಫ್ಲಾಪ್ ಆದ್ರೆ ಮತ್ತೆ ಎದ್ದೇಳಲು ತುಂಬಾ ಕಷ್ಟ. ಅಂತಹ ಪರಿಸ್ಥಿತಿ ಮಂಜುಳಾ ಅವರಿಗೂ ಇತ್ತು. ಹೌದು, 1976ರಲ್ಲಿ ಕರುಣಾನಿಧಿ ಅಕ್ಕನ ಮಗ, ನಿರ್ದೇಶಕ ಮತ್ತು ನಿರ್ಮಾಪಕ ಅಮೃತಂ ಕನ್ನಡದಲ್ಲಿ ಹುಡುಗಾಟದ ಹುಡುಗಿ ಸಿನಿಮಾ ಮಾಡಿದ್ರು. ಈ ಸಿನಿಮಾಗೆ ಮಂಜುಳಾ ಅವರೇ ನಾಯಕಿ. ಇಲ್ಲಿಂದ ಮಂಜುಳಾ ಹಾಗೂ ಅಮೃತಂ ನಡುವೆ ಸ್ನೇಹ ಬೆಳೆದಿತ್ತು. ಮಂಜುಳಾ ನಾಯಕಿ ನಟಿಯಾಗಿ ಮತ್ತೊಂದು ಸಿನಿಮಾವನ್ನ ಅಮೃತಂ ನಿರ್ದೇಶಿಸಿದ್ರು. ಇಲ್ಲಿಂದ ಇವರ ನಡುವೆ ಪ್ರೀತಿ ಹುಟ್ಟುತ್ತೆ. ಈ ಗಾಢ ಪ್ರೀತಿ ಇವರನ್ನ ಮದುವೆ ಕೂಡ ಮಾಡಿಸುತ್ತೆ. ಅಮೃತಂಗೆ ಈಗಾಗಲೇ ಒಂದು ಮದುವೆಯಾಗಿತ್ತು, 3 ಮಕ್ಕಳು ಕೂಡ ಇದ್ರು. ಆದರೂ ಮಂಜುಳಾ ಕುಟುಂಬಸ್ಥರ ವಿರೋಧದ ನಡುವೆಯೂ ಅಮೃತಂನನ್ನ ಮದುವೆಯಾದ್ರು. ಇಲ್ಲಿಂದ ಮಂಜುಳಾ ಅವರ ಡೌನ್ಫಾಲ್ ಆಗಲು ಶುರುವಾಗುತ್ತೆ. ಆರಂಭದಲ್ಲಿ ಉತ್ತಮ ಅವಕಾಶಗಳು ಇತ್ತು, ಉತ್ತಮ ಹಣ ಕೂಡ ಗಳಿಸ್ತಿದ್ರು. ಆದರೆ ಬರುಬರುತ್ತಾ ಸಿನಿಮಾ ಆಫರ್ಗಳು ಕಡಿಮೆ ಆಗಲು ಆರಂಭವಾಯಿತು. ಮಂಜುಳಾ ಅವರು ಕೊಂಚ ದಪ್ಪ ಆಗಲು ಔಷಧಿ ತೆಗೆದುಕೊಂಡಿದ್ದ ಕಾರಣ ಜಾಸ್ತಿಯೇ ದಪ್ಪವಾಗಿದ್ರು. ಇದು ಕೂಡ ಸಿನಿಮಾ ಅವಕಾಶಗಳು ಕೈತಪ್ಪಲು ಕಾರಣವಾಗಿತ್ತು. ಅಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ನಟಿಯರು ಬಂದ ಕಾರಣ ಮಂಜುಳಾ ಅವರಿಗೆ ಅವಕಾಶಗಳು ಕಡಿಮೆ ಆಗುತ್ತಾ ಹೋಯಿತು. ಇತ್ತ ಅವಕಾಶ ಕಡಿಮೆ ಆಗುತ್ತಿದ್ದಂತೆ ಅಮೃತಂ ಕೂಡ ಮಂಜುಳಾರಿಂದ ಕೊಂಚ ದೂರವಾಗಲು ಆರಂಭಿಸಿದ್ರು. ಬೆಂಗಳೂರಿನಲ್ಲಿ ನೆಲೆಸಿದ್ದ ಮಂಜುಳಾರನ್ನ ನೋಡಲು ಬರುವುದೇ ಅಪರೂಪವಾಯಿತು. ಒಂದು ಕಡೆ ಸಿನಿಮಾ ಅವಕಾಶ ಕಡಿಮೆ, ಇನ್ನೊಂದು ಕಡೆ ಗಂಡ ಕೂಡ ದೂರವಾಗಿದ್ದಾನೆ. ಈ ಎಲ್ಲಾ ಒತ್ತಡದಿಂದ ಮಂಜುಳಾ ತನ್ನ ಪುತ್ರ ಅಭಿಷೇಕ್ ಜೊತೆಗೆ ಜೀವನವನ್ನ ಸಾಗಿಸುತ್ತಿದ್ರು. ಹೀಗೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಲೋಕವನ್ನ ಆಳಿದ್ದ ನಟಿ ಮಂಜುಳಾ ಮನೆಯಲ್ಲೇ ಇದ್ರು. ಹೀಗಿರುವಾಗ ಮಗನಿಗೆ ಹಾಲು ತರಲೆಂದು
ಅಡುಗೆ ಮನೆಗೆ ಹೋದಾಗ ಸ್ಟವ್ ಬ್ಲಾಸ್ಟ್ ಆಗಿ ಮಂಜುಳಾರಿಗೆ ಗಂಭೀರ ಗಾಯವಾಗಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 8 ದಿನಗಳ ಕಾಲ ಜೀವನ ಮರಣದ ನಡುವೆ ಹೋರಾಡಿ 1986 ಸೆಪ್ಟೆಂಬರ್ 12 ರಂದು ಮಂಜುಳಾ ಪ್ರಾಣ ಬಿಟ್ಟರು. ಈ ಮೂಲಕ ಅತ್ಯಂತ ಸೃಜನಶೀಲ ನಟಿಯ ಅಂತ್ಯವಾಯಿತು. ಆದರೆ ಮಂಜುಳಾ ಸಾವಿನ ಬಗ್ಗೆ ಅನೇಕ ಊಹಾಪೋಹಗಳಿದೆ. ಇದರ ರಹಸ್ಯ ಇನ್ನೂ ಹಾಗೆ ಉಳಿದಿದೆ. ಯಾಕೆಂದರೆ ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲ, ಗಂಡನು ದೂರವಾಗಿದ್ದರಿಂದ ತೀವ್ರತರದಲ್ಲಿ ಮಂಜುಳಾ ನೊಂದಿದರಂತೆ. ಇದೇ ಕಾರಣ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತೆ. ಇನ್ನೊಂದು ಕಡೆ ಮಂಜುಳಾರಿಂದ ಗಂಡ ಅಮೃತಂ ದೂರವಾಗಿದ್ದರಿಂದ ಒಂಟಿ ಜೀವನ ಮಂಜುಳಾ ಸಾಗಿಸುತ್ತಿದ್ರು. ಮಗು ಇದ್ದರೂ ತನ್ನನ್ನು ಪ್ರೀತಿಸಲು ಯಾವುದಾದರೂ ವ್ಯಕ್ತಿ ಇರಬೇಕು ಎಂದು ನಿತ್ಯವೂ ಯೋಚಿಸುತ್ತಿದ್ದರಂತೆ. ಈ ವೇಳೆ ನಂಜನಗೂಡಿನ ಸಾಮಾನ್ಯ ಯುವಕನ ಜೊತೆ ಮಂಜುಳಾ ಅವರಿಗೆ ಪ್ರೀತಿಯಾಗಿತ್ತು. ಈತ ಹೇಳಿಕೊಳ್ಳುವ ಶ್ರೀಮಂತ ಏನೂ ಅಲ್ಲ, ಆದರೂ ಇಬ್ಬರು ಪ್ರೀತಿಯಲ್ಲಿದ್ದರಂತೆ. ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದು ತಿರುಪತಿಯಲ್ಲಿ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ. ಆದರೆ ಈ ಮದುವೆ ಮುರಿದು ಬೀಳುತ್ತದೆ. ಈ ವಿಚಾರವಾಗಿ ಯುವಕ ಹಾಗೂ ಮಂಜುಳಾ ನಡುವೆ ವಾಗ್ವಾದ ನಡೆಯುತ್ತದೆ. ಈ ವೇಳೆ ಕೋಪಗೊಳ್ಳುವ ನಟಿ ಮಂಜುಳಾ ಮೈ ಮೇಲೆ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಕಲಾ ತಪಸ್ವಿ ರಾಜೇಶ್ ಹೇಳುತ್ತಾರೆ. ಆದರೆ ಇದಕ್ಕೂ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಅದೇನೇ ಇರಲಿ, ಕನ್ನಡ ಸಿನಿಮಾದಲ್ಲಿ ಕೇವಲ 10 ವರ್ಷದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾ ಮಾಡಿದ ನಟಿ ಮಂಜುಳಾರ ಜೀವನ ದುರಂತ ಅಂತ್ಯ ಕಂಡಿದೆ. ಇಂದು ಕೂಡ ಈ ನಟಿಯನ್ನ ಜನರು ನೆನೆಯುತ್ತಾರೆ ಅಂದ್ರೆ ಅದಕ್ಕೆ ಅವರ ಕಲಾಸೇವೆಯೇ ಸಾಕ್ಷಿ. ಅದೇನೇ ಇದ್ರು ಕೆಲವೊಂದು ಬಾರಿ ನಮ್ಮ ತಪ್ಪು ನಿರ್ಧಾರಗಳು ಯಾವ ರೀತಿ ನಮ್ಮ ಜೀವನವನ್ನ ಬದಲಿಸುತ್ತೆ ಎನ್ನುವುದಕ್ಕೆ ಮಂಜುಳಾ ಬೆಸ್ಟ್ ಉದಾಹರಣೆ. ಕನ್ನಡ ಸಿನಿಮಾವನ್ನ ಆಳಿದ ನಟಿ ಎಂದಿಗೂ ಚಿರಸ್ಥಾಯಿಯಾಗಿರಲಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.